Hello students, welcome to RHchemistry. So, ninne ondu video dalli nanu helide MCC avaru 4 round maadbeku ant heli Supreme Court kadeyinda order bandide ant heli adara PDF annu kuda nanu explain maadi helide. So, MCC avaru kadeyinda innu kuda update agirilla, but ninne sanje hottige MCC avaru kadeyindalu kuda update agide. So, MCC website ge hodmele UG medical counseling anta idra mele click maadi. So, illi nimage ondu page open aagtade idralli. ಇಲ್ಲಿ ನ್ಯೂಸ್ ಆ್ಯಂಡ್ ಇವೆಂಟ್ಸಲ್ಲಿ ಫಸ್ಟ್ ಒನ್ ಯು ಕ್ಯಾನ್ ಸಿ ಕಂಡಕ್ಷನ್ ಆಫ್ 4 ರೌಂಡ್ಸ್ ಆಫ್ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಬೈ MCC. ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಆ PDF ಕಾಣಿಸ್ತಾ ಇದೆ, ಕೋರ್ಟ್ ಆರ್ಡರ್ PDF ಕೂಡ ಕಾಣಿಸ್ತದೆ. ಸೊ ಕೋರ್ಟ್ ಆರ್ಡರ್ PDFಕ್ಕಿಂತ ಮುಂಚೆ ಅವರು ಒಂದು ಅರ್ಜೆಂಟ್ ಅಟೆನ್ಷನ್ ಅಂತ ಹೇಳಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಅದನ್ನೇ ಹೇಳಿದ್ದಾರೆ. ಸೊ ನಾವು 4 ರೌಂಡಲ್ಲಿ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಅನ್ನು ಮಾಡ್ತೀವಿ. AIQ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪಪ್ ರೌಂಡ್ ಆ್ಯಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್. ಉಳಿದಿರುವಂಥ ಎಲ್ಲ ಸೀಟ್ಗಳನ್ನು ಇಲ್ಲಿ ಸ್ಟೇ ವೇಕೆನ್ಸಿ ರೌಂಡಲ್ಲಿ ನಾವು ಖಾಲಿ ಮಾಡಿಬಿಡ್ತೀವಿ. ಸೊ ಇಟ್ ಈಸ್ ಫರ್ದರ್ ಇನ್ಫಾರ್ಮ್ ದಟ್ ನೋ ಆಲ್ ಇಂಡಿಯಾ ಕೋಟಾ ಸೀಟ್ಸ್ ವಿಲ್ ಬಿ ರಿವರ್ಟೆಡ್ ಬ್ಯಾಕ್ ಟು ದಿ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಆಫ್ಟರ್ ದ ಕಂಪ್ಲೀಷನ್ ಆಫ್ AIQ ರೌಂಡ್ 2. ಸೊ ಜನರಲಿ ಇಷ್ಟು ವರ್ಷ ರೌಂಡ್ 2 ಆದ ಮೇಲೆ ಆಲ್ ಇಂಡಿಯಾ ಕೋಟಾ ಸೀಟ್ಗಳು ಸ್ಟೇಟ್ ಕೋಟಾಗಳಿಗೆ ಆ್ಯಡ್ ಆಗ್ತಿತ್ತು. ಸೊ ಮೇ ಬಿ ಈಗ ಲಾಸ್ಟ್ ಇಯರ್ ನಮ್ಮ ರಾಜ್ಯದಲ್ಲೇ 97 ಸೀಟ್ ಆ್ಯಡ್ ಆಗಿತ್ತು ಅದೇ ರೀತಿ. ಸೊ ಸಮ್ ಆಫ್ ದ ಸೀಟ್ಸ್ ವಿಲ್ ಬಿ ಆ್ಯಡೆಡ್ ಆಗ್ತಿತ್ತು, ಬಟ್ ಅದರಿಂದ ಸ್ವಲ್ಪ ಕಟ್ ಆಫ್ ಕೂಡ ಕಡಿಮೆ ಆಗ್ತಿತ್ತು. ಬಟ್ ಈ ವರ್ಷ ಕಟ್ ಆಫು ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾಕಂದರೆ ಇದೊಂದಷ್ಟು ಸೀಟ್ಗಳು ನಮಗೆ ಲಾಸ್ ಆಗೋದಕ್ಕೆ. ಸೊ ನೋಡೋಣ ಅಂತ ಹೆಂಗಾಗ್ತದೆ ಅಂಥೇಳಿ. ಸೊ ಈ ಒಂದು PDFನ ಕೆಳಗಡೆ ನೋಡ್ಬೋದು ಇಲ್ಲಿ ನೀವು. ಸೊ ಸುಪ್ರೀಂ ಕೋರ್ಟ್ ಆರ್ಡರ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇದರ ಆರ್ಡರ್ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋವನ್ನು ನಿನ್ನೆ ಮಾಡಿದ್ದೀನಿ, ಯಾರು ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡು ಬನ್ನಿ. ಸೊ ಇನ್ನೇನು ನೀಟ್ ಕೌನ್ಸಿಲಿಂಗ್ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ನೋಡಿ, ಇವತ್ತಿನಿಂದ ದಿಸ್ ತಮಿಳ್ನಾಡಲ್ಲೂ ಕೂಡ ಅಪ್ಲಿಕೇಶನ್ ಫಾರ್ಮನ್ನು ಕರೀತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಆಲ್ರೆಡಿ ಕರೆದಿದ್ದಾರೆ, ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಆಗಬೇಕಾಗಿದೆ. ಸೊ ಈ ರೀತಿ ಕರ್ನಾಟಕ ಎಲ್ಲ ಸ್ಟೇಟ್ಗಳು ತಮ್ಮ ತಮ್ಮ ನೋಟಿಫಿಕೇಷನ್ನ ರಿಲೀಸ್ ಮಾಡಿ ಸೊ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ಯಾಕಂದರೆ ಇಷ್ಟು ದಿನ ಏನಾಗಿತ್ತು, ಎಲ್ಲ ಸ್ಟೇಟ್ಗಳು ಕೂಡ MCC ಅವರಿಗೆ ವೇಟ್ ಮಾಡ್ತಿದ್ರು. ಯಾಕಂದರೆ MCC ಅವರ ಸೆಕೆಂಡ್ ರೌಂಡ್ ಆದಮೇಲೆ ಅದೊಂದಷ್ಟು ಸೀಟ್ಗಳು ಸ್ಟೇಟಿಗೆ ಆ್ಯಡ್ ಆಗ್ತಿತ್ತು. ಸೊ ಅದರಿಂದ ಸೊ ಎಲ್ಲ ಕೌನ್ಸಿಲಿಂಗ್ ಮುಗಿಸಿದ ಮೇಲೆ ಆ್ಯಡ್ ಆದರೆ ಮತ್ತೆ ಅದರ ಕೌನ್ಸಿಲಿಂಗ್ ಮಾಡೋದು ತ್ರಾಸಾಗ್ತದೆ ಅಂತೇಳಿ ಸ್ವಲ್ಪ ಸ್ಲೋ ಮಾಡ್ತಿದ್ರು. ಬಟ್ ಈ ವರ್ಷ ದೆ ಕ್ಯಾನ್ ಇನ್ಕ್ರೀಸ್ ದ ಸ್ಪೀಡ್. ಆಲ್ರೆಡಿ ಬಹಳ ಸ್ಲೋ ಆಗಿದೆ, ಬಹಳ ಲೇಟ್ ಆಗಿದೆ, ಬಟ್ ಫೈನಲಿ ಇದರಿಂದ ಸ್ವಲ್ಪ ಲಾಸ್ ಆಗೋದು ವಿದ್ಯಾರ್ಥಿಗಳಿಗೆ, ನನ್ನ ಒಂದು ಅಭಿಪ್ರಾಯ. ಸೊ ಯಾಕಂತಂದರೆ MCC ಅವರಕ್ಕಿಂತ ಮುಂಚೆ ಏನಾದರೂ ಸ್ಟೇಟ್ ಕೋಟಾ ಸೀಟ್ ಮಾಡಿಬಿಟ್ರೆ, ಸೊ ಸ್ಟೇಟ್ ಕೋಟಾದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಅಂದರೆ ಮೆರಿಟ್ ಇರುವಂಥ ವಿದ್ಯಾರ್ಥಿಗಳು ಯಾರಿಗೆ MCC ಆಲ್ ಇಂಡಿಯಾ ಕೋಟಾ ಥ್ರೂ ಸ್ಟೇಟಲ್ಲಿ ಸೀಟ್ ಸಿಕ್ತಿತ್ತು ಅಂಥವರು ಕೂಡ ಸ್ಟೇಟ್ ಕೋಟಾದಲ್ಲಿ ಸೀಟ್ ತೊಗೊಂಡು ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. ಪಾಪ ಆ ವಿದ್ಯಾರ್ಥಿಗಳು ತಪ್ಪಿಲ್ಲ. ಈ ಒಂದು ಪ್ರೊಸೀಜರ್ಗಳು ಈ ರೀತಿ ಆಗ್ತಾ ಇರೋದಕ್ಕೆ ಇದಕ್ಕೆ ತಕ್ಕ ಹಾಗೆ ಅವರಿಗೆ ಸೀಟ್ ಇಂಪಾರ್ಟೆಂಟ್, ಹೌದಾ? ಸೊ ಅದು ಆಲ್ ಇಂಡಿಯಾ ಕೋಟಾ ಥ್ರೂ ಬರ್ತದೋ ಅಥವಾ ಇಲ್ಲಿ ಸ್ಟೇಟ್ ಕೋಟಾ ಥ್ರೂ ಬರ್ತದೋ ಅದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ವಿದ್ಯಾರ್ಥಿಯ ಜಾಗದಲ್ಲಿ ನಿಂತು ನಾವು ಯೋಚನೆ ಮಾಡಿದರೆ ಅವನಿಗೆ ಒಂದು ಕಾಲೇಜಲ್ಲಿ ಒಳ್ಳೆಯ ಕಾಲೇಜಲ್ಲಿ ಅವನಿಗೆ ಅರ್ಹತೆಗೆ ತಕ್ಕಂತೆ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಹಿ ವಿಲ್ ಬಿ ವೆರಿ ಹ್ಯಾಪಿ. ಅದು ಸ್ಟೇಟ್ ಕೋಟಾ ಥ್ರೂ ಸೀಟ್ ಸಿಕ್ಬಿಟ್ಟಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ MCC ಅವರು ಫಸ್ಟ್ ಮಾಡಿಬಿಟ್ರೆ ಏನಾಗ್ತದೆ, MCC ಅವರ ಕಡೆಯಿಂದ ಅವನು ಸೀಟ್ ತೊಗೋತಿದ್ದ, ಆವಾಗ ಅವನ ಒಂದು ಸೀಟು ಸ್ಟೇಟ್ ಕೋಟಾದಲ್ಲಿ ಖಾಲಿ ಉಳಿದಿತ್ತು, ಒಂದು ಆ ಒಂದು ಸ್ಟೇಟಿನ ವಿದ್ಯಾರ್ಥಿಗೆ ಹೆಲ್ಪ್ ಆಗ್ತಿತ್ತು. ನೋಡೋಣ ಈ ವರ್ಷ ಏನಾಗ್ತದೆ ಅಂತೇಳಿ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಭಾಳ ಜನ ವಿದ್ಯಾರ್ಥಿಗಳು ಸರ್ ಇದರ PDFನ್ನು ಕಳಿಸ್ಕೊಡಿ ಅಂತೇಳಿ ನಿನ್ನೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರು ನಾನು ಹಿಂದಿನ ಒಂದು ವಿಡಿಯೋವನ್ನು ಮಾಡಿದಾಗ. ಸೊ ಆ ಒಂದು PDF ಇಲ್ಲಿ ನಿಮಗೆ MCC ವೆಬ್ಸೈಟಲ್ಲಿ ಇದನ್ನು ಅಪ್ಡೇಟ್ ಮಾಡಿದ್ದಾರೆ ಅನ್ನೋದು ಈ ಒಂದು ಇವತ್ತಿನ ವಿಡಿಯೋದ ಸಾರಾಂಶ. ಸೊ ಕನ್ಕ್ಲೂಷನ್ ಇಷ್ಟೇ, 100% ಕನ್ಫರ್ಮ್ ಫ್ರಮ್ MCC ಆಲ್ಸೋ 4 ರೌಂಡ್ಸ್ ಆಫ್ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಆ್ಯಂಡ್ ದೆರ್ ಈಸ್ ನೋ ಆಲ್ ಇಂಡಿಯಾ ಕೋಟಾ ಸೀಟ್ಸ್ ವಿಲ್ ಬಿ ರಿವರ್ಟೆಡ್ ಬ್ಯಾಕ್ ಟು ದಿ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಆಫ್ಟರ್ MCC ರೌಂಡ್ 2. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.